மரளி பலிவைவ கிருபையோ ஜாரதன வசதி படிவ சம்பிரமத நெப்பவோ ராமனாவதார ரகுகுல சோமனாவதார செப்பாளி ஏனில்ல ಬಹಳ ಏನಂದ್ರೆ ನಮ್ಮ ಕೆಲಸದ ರಾಮಾಯಣದ ಬಗ್ಗೆ ಈ ರಾಮ ಫುಲ್ ಹೇಳಾಗಿರೋದ್ರಿಂದ ನಾವು ಹೇಳೋದು ಏನು ಇರೋಲ್ಲ. ಅಷ್ಟು ಚೆನ್ನಾಗಿ ಟೆಕ್ನಿಷಿಯನ್ ಬಗ್ಗೆ ಚಿತ್ರದ ಬಗ್ಗೆ ಕೆಲಸ ಮಾಡಿದ್ರ ಬಗ್ಗೆ ಎಲ್ಲ ನಿಜವಾಗ್ಲೂ ಈ ಸಿನಿಮಾ ಕಥೆಯನ್ನ ಕೇಳಿದಾಗ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸಿ ನಾನು ಒಪ್ಕೊಂಡಿದ್ದು. ಬಹಳ ಮಜವಾಗಿದೆ ಇಡೀ ಸಿನಿಮಾ. ನಿಮ್ಮನ್ನ ಒಂಥರ ಸಟೈರ್ ಅಂತ ಕರಿತೀವಲ್ಲ, ಈ ಚಾರ್ಲಿ ಚಾಪ್ಲಿನ್ನ ಸಿನಿಮಾದ ಸಟೈರ್ನ ಗುಣ ಈ ಸಿನಿಮಾದಲ್ಲಿದೆ. ವ್ಯಂಗ್ಯದ ಜೊತೆಗೆ ನಗು, ಇಡೀ ಸಿಚುಯೇಷನ್ಸ್ ಎಲ್ಲ ಸೀರಿಯಸ್ ಆಗಿ ಇದ್ರೂ ಅದರೊಳಗೊಂದು ಸಣ್ಣ ನಗು ವ್ಯಂಗ್ಯದ ಜೊತೆಗೆ ಆಗುವಂತಹ ಒಂದು ಇಡೀ ಸಿನಿಮಾ. ಡೈರೆಕ್ಟರ್ ತುಂಬ ಇರುವ ಪರಿಧಿಯಲ್ಲಿ, ತಮಗಿರುವ ಪರಿಧಿಯಲ್ಲಿ ಹ್ಯಾಕ್ ಕೆಲಸ ಮಾಡಬೇಕು. ಆಮೇಲೆ ತಮಗಿರುವ, ಯಾಕೆಂದ್ರೆ ಒಂದು ಯಾವುದೇ ದೊಡ್ಡ ಬಜೆಟಿನ ಸಿನಿಮಾ ಅಥವಾ ಚಿಕ್ಕ ಬಜೆಟಿನ ಸಿನಿಮಾ ಅಂತಿರುವಲ್ಲ, ಆದ್ರೆ ಇರುವುದರಲ್ಲೇ ಇಷ್ಟು ಚೆನ್ನಾಗಿ ಸಿನಿಮಾ ಮಾಡಬಹುದು ಅನ್ನೋದನ್ನ ಈ ಸಿನಿಮಾದ ಮೂಲಕ ತೋರಿಸಿದ್ದಾರೆ. ನನ್ನ ಪಾತ್ರ ಒಂಥರ ನಾನು ಹೇಗಿರ್ತೇನೋ ಹಾಗೆ ಇದೆ, ಅದಕ್ಕೆ ಮೀರಿದ ಇಂಪ್ರೋವೈಸೇಷನ್ಸ್ಗಳನ್ನೆಲ್ಲ ವರ್ಕ್ ಮಾಡಿದ್ವಿ. ಜೊತೆಗೆ ಏನು ಅಂದ್ರೆ, ಯಾವುದೇ ಆಗ್ಲಿ ಮೇಡಮ್ ಅವ್ರು ಹೇಳ್ದಂಗೆ ಆಕ್ಷನ್ ಇದೆಯಾ ಅಂತ ಕೇಳಿದ್ರು. ಆಕ್ಚುಲಿ ಸಿನಿಮಾದಲ್ಲಿ ರಿಯಾಕ್ಷನ್ ತುಂಬಾ ಇದೆ. ಆಕ್ಚುಲಿ ಚಾರ್ಲಿ ಚಾಪ್ಲಿನ್ ಆಗ್ಲಿ, ನಮ್ಮ ನರಸಿಂಹರಾಜ್ ಅವರಾಗ್ಲಿ, ಅವರೆಲ್ಲ ಆಕ್ಟ್ ಮಾಡ್ತಿಲ್ಲ, ಅವರು ರಿಯಾಕ್ಟ್ ಮಾಡ್ತಾ ಇದ್ರು. ನಿಮಗೆ ಈ ಸಿನಿಮಾ ರಿಯಾಕ್ಟ್ ಮಾಡುತ್ತೆ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಒಂದು ಫಾರ್ಮ್ ಅಲ್ಲಿ. ಆಕ್ಷನ್ಗೆ ರಿಯಾಕ್ಷನ್, ರಿಯಾಕ್ಷನ್ ತುಂಬಾ ಚೆನ್ನಾಗಿದೆ ಇದರಲ್ಲಿ. ಹಾಗಾಗಿ ಇಡೀ ಸಿನಿಮಾ ನಿಮ್ಮನ್ನ ನಗೆಯ ಗಡಲಲ್ಲಿ ತೇಲಿಸ್ತಾ, ಟ್ವಿಸ್ಟ್ಗಳನ್ನು ಕೊಡ್ತಾ, ನಮ್ಮೆಲ್ಲರನ್ನ ಮಜವಾಗಿ ಇಡುತ್ತೆ. ಅಷ್ಟು ಹೇಳ್ಬೋದು. ನಿಜವಾಗ್ಲೂ ರಿಷಿ ಇಸ್ ಅ ವೆರಿ ಗುಡ್ ಆಕ್ಟರ್. ತುಂಬಾ ಒಳ್ಳೆಯ ಕಾಂಬಿನೇಷನ್ ನಂದು ಅವ್ರದ್ದು ಮಾಡಿರುವಂತಹ ಸೀನ್ಗಳು. ಡೈರೆಕ್ಟರ್ ಅದನ್ನು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ಇಲ್ಲೆಲ್ಲ ತುಂಬಾ ಜನ ಆಕ್ಟರ್ಗಳು ಇಲ್ಲೇ ಕೂತಿದ್ದಾರೆ. ಎಲ್ಲರೂ ಅಂದ್ರೆ ಅವರವರ ಪಾತ್ರಗಳನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈವನ್ ಟೆಕ್ನಿಷಿಯನ್ಸ್ ಅವರ ಕೆಲಸನೂ ಅಷ್ಟೇ. ಇಡೀ ಸಿನಿಮಾದ ಅವತಾರ ನಾವು ಇನ್ನೆರಡು ತಿಂಗಳು ಬಿಟ್ಟು, ಒಂದು ತಿಂಗಳು ಬಿಟ್ಟು, ಇನ್ನೊಂದು ಕೋವಿಡ್ ಏನು ಬರಲ್ಲ. ಹಾಗಾಗಿ ಒಳ್ಳೇದಾಗ್ಲಿ. ಜೊತೆಗೆ ಇವತ್ತು ನೀವೆಲ್ಲರೂ ಬಂದಿರೋದು, ನಾನು ಬಂದು ಇಂಡಸ್ಟ್ರಿಗೆ 32ನೇ ವರ್ಷ ಇದು. ಬಟ್ ಈ ಪ್ರೋಸೆಸ್ ಅಲ್ಲಿ ನೀವೆಲ್ಲರೂ, ನಾನು ಫಸ್ಟ್ ಸಿನಿಮಾ ಭೂಮಿಗೀತ ಮಾಡಿದಾಗಲೂ ನಾನೊಬ್ಬ ಕಲಾ ಸಿನಿಮಾಗೆ ಹೀರೋ ಆಗಿದ್ದೆ, ಆದರೆ ನಾನು ತುಂಬ ಹಂಚಿಕಟ್ಟೆ ಇದ್ದಂಗೆ ಇದ್ದೀನಿ ಅಂತ ಹೇಳಿ ಪಕ್ಕಕ್ಕೆ ಇಟ್ಟರು. ಕೊನೆಗೆ ಅದೇ ಸಿನಿಮಾ ನಾನು ಆ ಡೈರೆಕ್ಟರ್ ಆದರೆ, ಆದರೆ ಅವತ್ತು ನನ್ನನ್ನು ಒಬ್ಬ ಕಲಾ ನಿರ್ದೇಶಕನನ್ನ ಪ್ರತಿಯೊಬ್ಬರು ಕೂಡ ಪೇಪರ್, ಅವಾಗೆಲ್ಲ ನಮ್ಮ ಈ ವಿಜುವಲ್ ಮೀಡಿಯಾ ಸ್ವಲ್ಪ ಕಡಿಮೆ, ಆದರೆ ನಮ್ಮ ಪೇಪರ್ ಬೇಸ್ಡ್ ಆದಂಥ ಮೀಡಿಯಾ ಜಾಸ್ತಿ. ಆಗ ನನ್ನನ್ನು ನಿಜವಾಗ್ಲೂ ಬಹಳ ಚೆನ್ನಾಗಿ ಹೇಳಿ, ನನ್ನನ್ನು ಅಂದರೆ ಒಬ್ಬ ಟೆಕ್ನಿಷಿಯನ್ ಅನ್ನ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರೆ ಅಂತ ಹೋಗಲಿ, ಆ ವಿಷಯದಲ್ಲಿ ನನ್ನನ್ನು ಹೀರೋ ಮಾಡಿದ್ರಿ. ಕೊನೆಗೂ ನಾನು ನೀವು ಹರಿಸಿದ ದಾರಿಯಲ್ಲಿ ಟೆಕ್ನಿಷಿಯನ್ ಆಗಿ ನಡೀತಾ, ಇಲ್ಲಿವರೆಗೆ ನಟನಾಗ್ತಾ, ಟೆಕ್ನಿಷಿಯನ್ ಆಗ್ತಾ, ಹಾಡುಗಾರನಾಗ್ತಾ, ಜೊತೆಗೆ ಎಲ್ಲಾ ತರದಲ್ಲೂ ಬೆಳೆದಿರೋದಕ್ಕೆ ಕಾರಣ ಅದರ ಹಾದಿಯಲ್ಲಿ ನಿಮ್ಮೆಲ್ಲರ ಬೆಳಕು ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಇರೋದ್ರಿಂದ ನಮ್ಮ ಇಂಡಸ್ಟ್ರಿಯಲ್ಲಿ ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತ ನಾವು ಯಾವತ್ತೂ ಭೇದವನ್ನು ಮಾಡದೆ ಪ್ರತಿ ಸಿನಿಮಾಗೂ ಅಷ್ಟೇ ಇಂಟ್ರೆಸ್ಟ್ ಕೊಟ್ಟು, ಅದಕ್ಕೆ ಕೊಡುವಂತ ಏನು ಪ್ರಾಮುಖ್ಯತೆ ಕೊಡಬೇಕು ಅದಕ್ಕೆ ಕೊಟ್ಟು ನಮ್ಮೆಲ್ಲರನ್ನು ಬೆಳೆಸ್ತಾ ಬಂದಿರೋದನ್ನು ನಿಮಗೆಲ್ಲರಿಗೂ ನಿಜವಾಗ್ಲೂ ಧನ್ಯವಾದ ಹೇಳ್ತೀನಿ. ನಿಜವಾಗ್ಲೂ ಇದೊಂದು ಒಳ್ಳೆಯ ಸಿನಿಮಾ, ಚೆನ್ನಾಗಿ ನಗಬಹುದು.